ಸಂಸ್ಥೆ ಅನ್ನೋದು ದೊಡ್ಡ ದೊಡ್ಡ ವಿಚಾರಗಳು ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಮಧ್ಯ ಯಾವ ಕುಕ್ಕರ್ ವಿಚಾರ ಬಂತು. ನಾವು ನಮ್ಮ ನಾಯಕರುಗಳನ್ನ ಕಳ್ಕೊಂಡಿದ್ದೇವೆ. ವಿ ಆರ್ ಅಗೇನ್ಸ್ಟ್ ಟೆರರಿಸ್ಟ್. ನಾವು ಈ ಸಂದರ್ಭದಲ್ಲಿ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಕಾಪಾಡಬೇಕು ಅಂತೇಳಿ ನಮ್ಮ ಪಕ್ಷ ಬೇಕಾದಷ್ಟು ನಮ್ದೇ ಆದಂತ ನಿಲುವು ಇದೆ. ನಾವು ಯಾವ ಕಾರಣ ಯಾವವರೆಗೂ ಸಪೋರ್ಟ್ ಮಾಡೋಂತ ಪ್ರಶ್ನೆ ಇಲ್ಲ. ಕಾನೂನು ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ, ಯಾರ ಬೇಕಾದ್ರೂ ಅರೆಸ್ಟ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್ ಅಬೌಟ್. ನಾನು ಹೇಳುದು ದಿ ಟೈಮಿಂಗ್, ನಾ ಏನ್ ಹೇಳಿದೆ ಅಂತಂದ್ರೆ ನಡೀತಾ ಇದೆ, ನಡೀಲಿ. ದಿ ಪೊಲೀಸ್ ಕಮಿಷನರ್ ಆಫ್ ಮಂಗಳೂರು ಬಂದಿದ್ರು, ಇದ್ದಕ್ಕಿದ್ದಂಗೆ ಪ್ರಶ್ನೆಯಲ್ಲಿ ಹೇಳ್ತಾರೆ ಅವರು, ನಾವು ಇನ್ನ ಏನು ಅಂತ ಎನ್ಕ್ವೈರಿ ಮಾಡ್ತಾ ಇದೀವಿ, ಅವ್ನು ಯಾರಿಗೂ ಇನ್ನ ಇದಾಗಿಲ್ಲ, ಅವ್ನು ಇನ್ನ 4-5 ದಿನ ಬೇಕಾಯ್ತದೆ ಅಂತ ಅವ್ರು ಹೇಳಿದ್ರು. ಡಿಜಿ ಬಂದ್ರು, ಇಲ್ಲ ಇಲ್ಲ ಇದು ಅಲ್ಲ ಟೆರರಿಸ್ಟ್ ಅಂತ ಹೇಳಿದ್ರು. ಇದನ್ನ ಡಿವೇಟ್ ಮಾಡ್ತಾ ಇದೀವಿ ಪೊಲಿಟಿಕಲಿ, ಇನ್ನ ಇಶ್ಯೂ ಡಿಸ್ಕಷನ್ ಅಲ್ಲಿ ನಡೀತಾ ಇದೆ. ಏಕ್ದಮ್ ಡೋಂಟ್ ಕಮ್ ಟು ಎ ಕನ್ಕ್ಲೂಷನ್. ಇದನ್ನ ನೀವು ಚಲಮೆ ಸಂಸ್ಥೆದು ಏನು ಮತದಾನದ ಕಳ್ತನ ಇತ್ತು, ಹಕ್ಕಿತ್ತು, ಸಂವಿಧಾನ ಬಾಹಿರವಾಗಿ ಈ ಸರ್ಕಾರ ರಕ್ಷಣೆ ಕೊಟ್ಬಿಟ್ಟು 8,700 ಜನ BLA ಅಪಾಯಿಂಟ್ಮೆಂಟ್ ಮಾಡಿ ಲಕ್ಷಾಂತರ ಓಟನ್ನ ಕದೀತಾ ಇದ್ರಿ. ಇದನ್ನ ದಿಕ್ ತಪ್ಪಿಸ್ಲಿಕ್ಕೆ ನಿಮ್ ಸರ್ಕಾರದವರು ಭಾಗಿಯಾಗಿದ್ದಾರೆ, MLAಗಳು ಲೆಟರ್ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಭಾಗಿಯಾಗಿದ್ದಾರೆ ಅಂತೇಳಿ ತಪ್ತಾರೆ ಮಾಡ್ತಾ ಇದ್ದೀರಿ ಅಂತೇಳಿ ಇಲ್ಲೇ ಮಾತಾಡಿ ಪಾಪ ಚೀಫ್ ಮಿನಿಸ್ಟರ್. ನೀವು ಒಂದು ವಿಷಯ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾ ಇದ್ದೆ ಅಷ್ಟೇ. ಮನೆ ಸಭಾಧ್ಯಕ್ಷರೇ, ಸಿಟಿ ರವಿ ಅವರು ತಂದಿರುವಂಥ ವಿಚಾರ 69ನಲ್ಲಿ ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ 10 ಹಲವಾರು ಘಟನೆ ಆಗಿದ್ದರಿಂದ ಅದರ ಗಾಂಭೀರ್ಯತೆ ಇದೆ. ನಮ್ಮ ರಾಜ್ಯದ ಶಾಂತಿ ಕದಲುವಂಥ ಶಕ್ತಿಗಳಿಗೆ ನಾವು ಏನು ಕ್ರಮ ತೆಗೆದುಕೊಂಡಿದ್ದೇವೆ ಇನ್ನು ತೆಗೆದುಕೊಳ್ಬೇಕು ಮತ್ತು ಒಟ್ಟಾರೆ ಸದನದ ಒಟ್ಟ ಅಭಿಪ್ರಾಯ ಮೂಡಿಸ್ಬೇಕನ್ನುವಂಥದ್ದು ಅಷ್ಟೇ ಇರುವಂಥದ್ದು, ಅದು ಬಿಟ್ಟರೆ ಏನಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅವರೇನು ಈ ಏನು ಹೇಳಿದ್ರು ಓಟ್ ಕದ್ದಿದ್ದು ಅಂತ. ಮಾನ್ಯ ಸಭಾಧ್ಯಕ್ಷರೇ, ಈ ಓಟ್ ಕಳೆದಿರುವಂಥದ್ದು ಇಲ್ಲದೇ ಇರೋರನ್ನ ಸೇರಿಸುವಂಥದ್ದು, ಭಾಳ ಬೇಡದವ್ರನ್ನ ತೆಗೆದುಹಾಕುವಂಥದ್ದು, ಅದು ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ. ಅದರಲ್ಲಿ ಭಾಳಷ್ಟು ಅನುಭವ ಆ ಕಡೆ ಇದ್ದು ಪಡ್ಕೊಂಡಿದ್ದಾರೆ. ಒಂದು ನಿಮಿಷ ಪಡ್ಕೊಂಡಿದ್ದಾರೆ, ಗೊತ್ತಿದೆ ನಮಗೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಹೊರಗಡೆ ಸೇರಿ ರಾಜ್ಯದ ಹೊರಗಡೆ ಅವರು ಯಾವಾಗ ಸೇರಿಸಿದ್ದಾರೆ, ಏನು ಸೇರಿಸಿದ್ದಾರೆ, ಯಾವಾಗ ಸೇರಿಸ್ತಾರೆ, ಯಾವಾಗ ತೆಗಿತಾರೆ ಎಲ್ಲ ಕೂಡ ಗೊತ್ತಿದೆ. ಇದು ಇವತ್ತಿಂದ ನಡೆದಿರುವಂಥದ್ದಲ್ಲ. ಈ BLA ಮಾಡುವುದಕ್ಕೆ ನಾವು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಯಾವುದಾದ್ರೂ ಒಂದು ಸಂಸ್ಥೆ ಅದು ಏನು ಅಂತಾರೆ ಅದಕ್ಕೆ ಸ್ವೀಪ್, ಅದು ನಮ್ಗೆ ಕೂಡ ಗೊತ್ತದೇ ಇರಲಿಲ್ಲ. ಮತ್ತು ಆ ಸಂಸ್ಥೆ ಈಗಾಗಲೇ 2017 ಅವ್ರ ಸರ್ಕಾರನೇ ಕೊಟ್ಟಿದ್ದು, ಅದೇ ಕೆಲಸವನ್ನು ಮಾಡಿಸಿದೆ. BL ಅಪಾಯಿಂಟ್ ಮಾಡಿ ಅಂತ ತಹಸೀಲ್ದಾರ ಹೇಳಿದ್ದಾರೆ. ಅವ್ರ ಸರ್ಕಾರದಲ್ಲಿ ನಡೆದಿರುವಂಥ ಅಕಸ್ಮಾತ್ ಇಲ್ಲಿ ಏನಾದರೂ ಅವನು ತಪ್ಪು ಮಾಡಿದರೆ ಅವನ್ನ ನಾವು ಶಿಕ್ಷೆ ಈಗಾಗಲೇ ಅವನ್ನ ಒದ್ದೊಳಗೆ ಹಾಕಿದ್ದೀವಿ, ಆ ಸಂಸ್ಥೆಯನ್ನ ಸೀಸ್ ಮಾಡಿದ್ದೀವಿ, ಮತ್ತು ಇಲೆಕ್ಷನ್ ಕಮಿಷನ್ ಕೂಡ ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ಬರಲಿ ಹೊರಗಡೆ ಯಾವ್ಯಾವ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಇಲ್ದವ್ರನ್ನ ಸೇರಿಸಿರುವಂಥದ್ದು, ಅಲ್ಲಿಗೆ ಹೋದಾಗ ಆ ವ್ಯಕ್ತಿಗಳು ಇಲ್ಲದೇ ಇರುವಂಥದ್ದು. ಅಕಸ್ಮಾತ್ ನಿಮ್ಮ ಚಾರ್ಜ್ ಇರೋದು ಡಿಲೀಟ್ ಮಾಡಿದ್ದೀರಿ ಅಂತ, ಅಕಸ್ಮಾತ್ ಡಿಲೀಟ್ ಆಗಿದ್ದರೆ ಪ್ರೊಸೆಸ್ ಪ್ರಕಾರ ಡಿಲೀಟ್ ಆಗಿದೆಯೋ ಇಲ್ಲೋ, ಆಗಿದ್ದರೆ ಸರಿ, ಆಗಲಿಲ್ಲ ಅಂದರೆ ಯಾರು ತಪ್ಪು ಮಾಡಿದ್ದಾರೆ, ಇವ್ರು ಹ್ಯಾಂಗ್ ದೇಮ್, ನಾವು ಅದನ್ನು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ನಾನು ತನಿಖೆ ಮಾಡಿಸಿ ಎಲ್ಲವೂ ಕೂಡ ನಾವು ಓಪನ್ ಆಗಿ ಮಾಡಿದ್ದೇವೆ. ಆದರೆ ಅದೊಂದು ಭಾಗ, ಅದನ್ನು ಬೇಕಾದ್ರೆ ನೀವು ಬೇರೆ ಸಪ್ರೇಟ್ ವಿಷಯ ತೆಗೆದು ಚರ್ಚೆ ಮಾಡೋಣ. ಅದು ಭಯೋತ್ಪಾದನೆಯನ್ನು ಒಂದು ಇದರಲ್ಲಿ ಬರ್ಸ್ಟ್ ಆಗಿ ಎಲ್ಲವೂ ಆದಾಗ ಅದನ್ನು ಮಾತಾಡಲೇಬಾರ್ದು. ಇದೊಂದು ಯಾವುದೋ ಒಂದು ಘಟನೆ ನಡೆದಿದೆ, ಅದನ್ನು ಮುಚ್ಚಾಕೋ ಸಲುವಾಗಿ ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸಮಂಜಸ? ಭಯೋತ್ಪಾದನೆಯ ತಂದೆ ಆದಂಥ ಗಂಭೀರತೆ ಇದೆ, ಮಾನಹಾನಿ ಪ್ರಾಣಹಾನಿ ಎಷ್ಟು ಆಗ್ತದೆ, ಎಷ್ಟೇನು ತೊಂದರೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಅವರೇ ಕೇಳ್ತಾರೆ, ಏನು ತನಿಖೆ ಮಾಡಿಸಿ, ಏನಾಯಿತು, ಹೆಂಗಾಯಿತು. ಆಮೇಲೆ ಏನು ಹೇಳ್ತಾರೆ, ಅದೇ ಪಾಪ ಯಾವನೋ ಒಬ್ಬ ಅಮಾಯಕ್ಕೆ ಹೋಗಿದ್ದ ಕುಕ್ಕರಲ್ಲಿ ಅಂತ. ಅಷ್ಟು ಹಗುರವಾಗಿ ಮಾತಾಡಿದ್ರೆ ಹೆಂಗೆ? ಒಂದು ನಿಮಿಷ ಹೇಳ್ತೇನೆ ಕೇಳಿ, ನೀವು ಹೇಳೋ ದಾಟಿ ಹೆಂಗಿದೆ? ಹಗುರವಾಗಿ ಮಾಡಿದ್ರೆ ಈ ತರ ಮಾತಾಡಿದ್ರೆ ಮಾನ್ಯ ಸಭಾಧ್ಯಕ್ಷರು ಅದು ಯಾವಾಗ ಮಾತಾಡಿದ್ದಾರೆ? ಆಯ್ತಾ, ಯಾವಾಗ ಮಾತಾಡಿದ್ದಾರೆ? ಸುಮ್ನೆ ಡಿವೇಟ್ ಮಾಡಕ್ಕೆ, ಡಿವೇಟ್ ಮಾಡೋ ಪ್ರಶ್ನೆ ಇಲ್ಲ, ಡಿವೇಟ್ ಮಾಡಬೇಡಿ, ಡಿವೇಟ್ ಮಾಡಕ್ ಬಿಡಬೇಡಿ.
ಲೆಟ್ ಅಸ್ ಫೇಸ್ ಇಟ್ ಅಧ್ಯಕ್ಷೆ ತಾವು ಅನುಮತಿ ಕೊಟ್ಟು ಹೋಗ್ತೀನಿ ಈಗ ಡಿಬೇಟ್ ಮಾಡೋ ಪ್ರಶ್ನೆನೇ ಇಲ್ಲ ಅದರಲ್ಲಿ ಮುಖ್ಯಮಂತ್ರಿಗಳೇ ಅವ್ರ ಏನ್ ಹೇಳಿಕೆ ಕೊಟ್ಟರು ನಾನು ಅನುಮತಿ ಕೊಟ್ಟರು ಹೋಗ್ತೀನಿ ಅದೇ ಓದಂತ್ರಿ ಓದಿ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ಎನ್ಐಎ ಎನ್ಐಎ ಕೇಸ್ ತಗೊಂಡ ಮೇಲೆ ಎನ್ಐಎ ಯಾವಾಗ ತೋಳ್ತದೆ ಯುಎಪಿಎದಲ್ಲಿ ಬಂದ್ರೆ ತೋಳ್ತದೆ ಅದಕ್ಕೆ ಅಂತಾರಾಷ್ಟ್ರೀಯ ಡೈಮೆನ್ಷನ್ ಇದ್ರೆ ತೋಳ್ತದೆ ಟೆರರಿಸ್ಟ್ ಡೈಮೆನ್ಷನ್ ಇದ್ರೆ ತೋಳ್ತದೆ ಸುಮ್ ಸುಮ್ಮನೆ ತಗೊಳ್ಳಲ್ಲ ಅವರು ಎನ್ಐಎ ಅದನ್ನ ತನಿಖೆಯಲ್ಲೇ ಮೊದಲಿಂದ ಇನ್ವಾಲ್ವ್ ಆಗಿ ಅವರಿಗೆ ಇದು ಟೆರರಿಸ್ಟ್ ಆಕ್ಟ್ ಅಂತ ಆಗಿ ಎಲ್ಲ ಎಸ್ಟಾಬ್ಲಿಷ್ ಆದ್ಮೇಲೆ ತಗೊಂಡಿದ್ದಾರೆ ಬಹಳ ದೊಡ್ಡ ಗಂಭೀರವಾದ ವಿಚಾರ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬಯಲಾಗಲಿದೆ ಅಕಸ್ಮಾತ್ ಅದು ದೊಡ್ಡ ಪ್ರಮಾಣದಲ್ಲಾಗಿದ್ರೆ ಯಾರು ಜವಾಬ್ದಾರಿ ಅದಕ್ಕಾಗಿ ಅದು ಖಂಡಿತವಾಗಿ ಬಾಂಬ್ ಬ್ಲಾಸ್ಟ್ ಆದಾಗ ಮೀಡಿಯಾದವರು ಸುದ್ದಿ ಮಾಡ್ತಾರೆ ರಿಯಾಕ್ಷನ್ ಬರುತ್ತೆ ಎಲ್ಲವೂ ಕೂಡ ಆಗಾಗುತ್ತೆ ಆದ್ರಿಂದ ಅದನ್ನ ಡೈವರ್ಟ್ ಮಾಡಕ್ಕಂತದ್ದು ಸರಿಯಲ್ಲ ನೀವು ಇನ್ನೊಂದು ಏನು ಹೋಟ್ರಿಂದ ವಿಚಾರದ್ರೆ ಖಂಡಿತವಾಗಿ ಚರ್ಚೆ ತಗೊಳ್ಳಿ ಅದಕ್ಕೆ ಏನ್ ಬೇಕು ಡಿಟೇಲ್ ಆಗಿ ಉತ್ತರ ಕೊಡ್ತೀವಿ ಅದು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ ಅದೇನ್ ಸರಿಯೋ ಪ್ರಶ್ನೆನೇ ಇಲ್ಲ ಆದ್ರೆ ಅದರಿಂದ ಭಯೋತ್ಪಾದನೆಯನ್ನ ಹಗುರವಾಗಿ ಮಾತಾಡಿ ಅದರ ಗಾಂಭೀರ್ಯತೆಯನ್ನ ಅದರ ಮಹತ್ವವನ್ನ ಅದು ಮುಂದಿನ ಆಗುವಂತ ಅನಾಹುತಗಳಿಗೆ ನಾವು ಅದನ್ನ ಕಡೆಗಣಿಸುವಂತ ಆಗ್ತದೆ ಅದಕ್ಕೆ ದಯವಿಟ್ಟು ಭಯೋತ್ಪಾದನೆ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೇವೆ ಇಡೀ ದೇಶ ಏನು ಮಾತಾಡ್ತಾ ಇದೆ ಅದನ್ನ ಗಮನಿಸಿ ಸದಾಕಾಲ ಹಿಂಗೆ ಮಾಡ್ಕೊಂತ ಬಂದ್ರೆ ದೇಶದ ಸುರಕ್ಷತೆ ಬಗ್ಗೆ ಎಷ್ಟು ಗಂಭೀರತೆ ಇದೆ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತದೆ ಆದ್ರಿಂದ ಈ ದಯವಿಟ್ಟು ಹಗುರವಾಗಿ ಮಾತಾಡಕ್ಕೆ ಹೋಗ್ಬೇಡಿ ಲಿಂಕ್ ಮಾಡಕ್ಕೆ ಹೋಗಬೇಡಿ ನೀವು ಭಯೋತ್ಪಾದನೆ ಬಗ್ಗೆ ನಿಮ್ದೇ ಆದ ವ್ಯಾಖ್ಯಾನ ಮಾಡಿ ನಂದೇನು ತಕರಾರಿಲ್ಲ ಭಯೋತ್ಪಾದನೆ ಬಗ್ಗೆ ನೀವು ಹಿಂದೂ ವ್ಯಾಖ್ಯಾನ ಮಾಡಿದ್ದೀರಿ ಈಗಲೂ ಕೂಡ ವ್ಯಾಖ್ಯಾನ ಮಾಡಿ ಆಯ್ತು ನಿಮ್ಮ ಸ್ಟ್ಯಾಂಡ್ ಬಗ್ಗೆ ನನ್ನ ತಕರಾರಿಲ್ಲ ಭಯೋತ್ಪಾದನೆ ಬಗ್ಗೆ ನನ್ನ ತಕರಾರಿಲ್ಲ ನಿಮ್ಮ ಹೋಟ್ ಕದಿಯ ಅಂತ ಹೇಳ್ತೀರ ಅದಕ್ಕೂ ತಕರಾರಿಲ್ಲ ಆದರೆ ಅದನ್ನ ಮುಚ್ಚಾಕೋ ಸಲುವಾಗಿದೆ ಅಂತ ಲಿಂಕ್ ಮಾಡಕ್ಕೆ ಹೋಗ್ಬೇಡಿ ಯು ಟೇಕ್ ಯುವರ್ ಸ್ಟ್ಯಾಂಡ್ ಬಟ್ ಒಂದು ಸರ್ಕಾರದಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ ಯಾವುದನ್ನು ಮುಚ್ಚಾಕುವಂತ ಪ್ರಶ್ನೆನೂ ಇಲ್ಲ ಆದರೆ ಭಯೋತ್ಪಾದನೆ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅನ್ನೋ ಮಾತನ್ನು ಹೇಳಿ ಸ್ಟೇಟ್ಮೆಂಟ್ ನ ಓದ್ಬಿಡ್ತೀನಿ ಅವರಿಗೂ ಅನುಕೂಲ ಆಗುತ್ತೆ ಯಾವ ಪೇಪರ್ ಅಲ್ಲಿ ಏನಾದ್ರು ಬಂದಿರ್ಲಿ ನಾನೇ ಹೇಳ್ತಾ ಇದ್ದೀನಲ್ಲ ಅಲ್ಲಿ ಸಿಟಿ ರವಿ ಅವರು ನಮ್ಮ ಪಾರ್ಟಿ ಕಮಿಟ್ಮೆಂಟ್ ಅಧ್ಯಕ್ಷರೇ ನಮಗೆಲ್ಲ ಟೈಮೇ ಕೊಡೋದಿಲ್ಲ ಈ ವಿಚಾರಕ್ಕೆ ಎರಡು ಕುಕ್ಕರ್ ಬ್ಲಾಸ್ಟ್ ಅಂದವನು ವಿಷಯ ಅವ್ರು ಹೇಳಿದ್ರು ಅಧ್ಯಕ್ಷರೇ ಅವ್ರು ಹೇಳಿರೋದು ಅಧ್ಯಕ್ಷರೇ ಚರ್ಚೆ ಮಾಡುವಂತ ವಿಷಯ ಇದೆ ದಯವಿಟ್ಟು ಡಿವೇಟ್ ಮಾಡಕ್ ಹೊರಟ್ರು ಅಂತ ಹೇಳದೆ ಬಿಟ್ಟೆ ನಾನು ಯಾಕೆ ನನಗೆ ತಲೆ ಕೆಟ್ಟಿದ್ಯಾ ಇವರಿಗೆ ಕುಕ್ಕರ್ ಬ್ಲಾಸ್ಟ್ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರು ಕರೆದಿದ್ದೀನಿ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನೀವು ಇದನ್ನ ರಾಜಕಾರಣ ಮಾಡ್ಕೊಂಡು ನೀವು ಹೊರಟಿದ್ದೀರಿ ಹೊರತು ನಾವು ಇದಕ್ಕೆ ಯಾವ ಕಾರಣಕ್ಕೂ ಟೆರರಿಸ್ಟ್ ಗೆ ಬೆಂಬಲವಾಗಿ ಒಬ್ಬನ್ ಎನಿ ಒನ್ ನಾಟ್ ಇವನ್ ಟೆರರಿಸ್ಟ್ ಯಾರೇ ಆಗ್ಲಿ ಕಾನೂನು ವಿರುದ್ಧವಾಗಿ ಇನ್ಕ್ಲೂಡಿಂಗ್ ಮಾರಲ್ ಪೊಲೀಸ್ ಸಿಂಗ್ ವಾಟ್ ಎವರ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಸೆಡ್ ಸಪೋರ್ಟಿಂಗ್ ದಿ ಮಾರಲ್ ಸೆಡ್ ನಾವು ಅದನ್ನ ಖಂಡ ಮಾಡಿದೀವಿ ಇವತ್ತು ಮಾಡ್ತೀವಿ ನಾಳೆನೂ ಮಾಡ್ತೀವಿ ನಾಳಿದ್ದು ಮಾಡ್ತೀವಿ ನೀವು ಭಯೋತ್ಪಾದಕರ ಬಗ್ಗೆ ಈಗೇನು ಹೇಳಿದ್ರಿ ನಾವು ಯಾವ ಕಾರಣಕ್ಕೆ ಇದಿಲ್ಲ ಅಂತ ಹಂಗಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ ಅಲ್ಲ ನೀವು ಪ್ರೆಷರ್ ಕುಕ್ಕರ್ ಬ್ಲಾಸ್ಟ್ ಆದ್ರೆ ಕೊಡ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಲ್ಲ ನೀವು ನಿಜವಾಗ್ಲೂ ಭಯೋತ್ಪಾದಕರ ಬಗ್ಗೆ ನಿಮಗೆ ನಿಲ್ಲಿಸಬೇಕು ನೋಡಿ ಭಯೋತ್ಪಾದಕರ ಬಗ್ಗೆ ನಿಮಗೆ ಸ್ಪಷ್ಟವಾದ ನಿಲುವಿದ್ದಿದ್ರೆ ಈ ತರ ಮಾತಾಡ್ತಾ ಇರ್ಲಿಲ್ಲ ರವಿ ರವಿ ಬೇಡ ಈಗ ಈಗ ರವಿ ನಾನು ಅಧ್ಯಕ್ಷರೇ ನಾನು ಹೇಳ್ತೇನೆ ಈಗ ಹೋಮ್ ಮಿನಿಸ್ಟರ್ ನೀವೇನಾದ್ರು ಹೇಳೋದಿದ್ಯಾ ಇಲ್ಲ ಹೋಮ್ ಮಿನಿಸ್ಟರ್ ನೀವು ಅಧ್ಯಕ್ಷರೇ ಹೋಮ್ ಮಿನಿಸ್ಟರ್ ಒಂದ್ ಉತ್ತರ ಕೊಟ್ಟು ಮುಗಿಸ್ಬಿಟ್ಟು ನೀವು ಮಾತಾಡ್ತೀರಾ ಏ ಮತ್ ಯಾಕೆ ಬೆಳೆಸ್ತೀರಿ ಮುಗಿತದೆ ಅದು ಕುಕ್ಕರ್ ಬ್ಲಾಸ್ಟ್ ಸಭಾಧ್ಯಕ್ಷರೇ ಈಗ ಭಯೋತ್ಪಾದನೆ ಸಂಬಂಧಪಟ್ಟಾಗೆ
ಅಧ್ಯಕ್ಷತೆ ಚರ್ಚೆ ಇವತ್ತು ನಡೀತಾ ಇದೆ.